ಕೋಲ್ಹಾರ ಪಟ್ಟಣದಲ್ಲಿ ಶಾಸಕ ಶಿವಾನಂದ ಪಾಟೀಲ್ ಲೋಕೋಪಯೋಗಿ ಇಲಾಖೆ ಉಪವಿಭಾಗ ಬಸವನ ಬಾಗೇವಾಡಿ ವತಿಯಿಂದ ಕೈಗೊಂಡಿರುವ ಬಾರ್ಕೇಡ್ ಬಿಳಗಿ ರಾಜ್ಯ ಹೆದ್ದಾರಿ 124 ರಸ್ತೆ ವಿಜಯಪುರ ಜಿಲ್ಲೆಯ ಕೋಲ್ಹಾರ ಪಟ್ಟಣದಲ್ಲಿ ಶಾಸಕ ಶಿವಾನಂದ ಪಾಟೀಲ್ ಲೋಕೋಪಯೋಗಿ ಇಲಾಖೆ ಉಪವಿಭಾಗ ಬಸವನ ಬಾಗೇವಾಡಿ ವತಿಯಿಂದ ವಿವಿಧ ಕಾಮಕಾರಿಗಳಿಗೆ ಭೂಮಿ ಪೂಜೆಯನ್ನ ನೆರವೇರಿಸಿದರು ಹದಿನಾಲ್ಕು ಹದಿನೈದನೇ ಹಣಕಾಸು ಯೋಜನೆ ಸನ್ 2017 18 ಸನ್ 2019 20 ಸನ್ 2020 21ನೇ ಸಾಲಿನ ಹಾಗೂ ಸನ್ 2021 22ನೇ ಸಾಲಿನ ಪಟ್ಟಣ ಪಂಚಾಯಿತಿ ನಿಧಿಯಲ್ಲಿ ಖರೀದಿಸಿದ 3 ಆಟೋ ಟಿಪ್ಪರ್ 3000 ಲೀಟರ್ ಸಾಮರ್ಥ್ಯದ ಸಕ್ಕಿಂಗ್ ಮಷಿನ್ ಟ್ರ್ಯಾಕ್ಟರ್ ಇಂಜಿನ್ ಹಾಗೂ ಪಶು ಆಸ್ಪತ್ರೆ ನೂತನ ಕಟ್ಟಡ ಉದ್ಘಾಟನೆ ಹಾಗೂ ಸನ್ 2021 22ನೇ ಸಾಲಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ವಾಜಪೇಯಿ ನಗರ ವಸತಿ ಯೋಜನೆಗಳಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಆದೇಶ ಪತ್ರ ವಿತರಣೆ ಮಾಡಿದರು ಪಟ್ಟಣ ಪಂಚಾಯತ್ ಆವರಣದಲ್ಲಿ ಹಮ್ಮಿಕೊಂಡ ವೇದಿಕೆ ಕಾರ್ಯಕ್ರಮದಲ್ಲಿ ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಶಿವಾನಂದ ಪಾಟೀಲ್ ಇವತ್ತು ಈ ಎಲ್ಲಾ ಕಾಮಗಾರಿಗಳಿಗೆ ಲೋಕಾರ್ಪಣೆಯಾಗಿದ್ದು ಕೋಲ್ಹಾರ ಪಟ್ಟಣ ಸರ್ವಾಂಗೀಣ ಅಭಿವೃದ್ಧಿಗೆ ಒಂದು ದಿಕ್ಕನ್ನ ತೋರುವಂತಾಗಿದೆ ನೂತನವಾಗಿ ಆಯ್ಕೆಯಾದ ಪಟ್ಟಣ ಪಂಚಾಯತ್ ಸದಸ್ಯರು ಅಧಿಕಾರ ಗ್ರಹಣ ಮಾಡಿಲ್ಲ ಆದರೆ ಸಾರ್ವಜನಿಕರಿಗೆ ಸ್ಪಂದಿಸುತ್ತಿದ್ದಾರೆ ಅವರ ಹೆಗಲಿಗೆ ಹೆಗಲು ಕೊಟ್ಟು ಪಟ್ಟಣದ ಜನತೆ ಸೇರಿ ನಾನು ಕೆಲಸ ಮಾಡಿದರೆ ಕೋಲ್ಹಾರ ಪಟ್ಟಣ ಸರ್ವಾಂಗೀಣ ಅಭಿವೃದ್ಧಿ ಹೊಂದುತ್ತದೆ ನಾನು ಈ ಕ್ಷೇತ್ರಕ್ಕೆ ಬಂದ ನಂತರ ಪಟ್ಟಣದಲ್ಲಿ ಸರ್ಕಾರಿ ಪ್ರೌಢಶಾಲೆ ಪಾಲಿಟೆಕ್ನಿಕ್ ಕಾಲೇಜು ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯ ಗ್ರಾಮ ಪಂಚಾಯಿತಿಯಿಂದ ಪಟ್ಟಣ ಪಂಚಾಯಿತಿಯಾಗಿ ಪರಿವರ್ತನೆ ಲೋಕೋಪಯೋಗಿ ಇಲಾಖೆಯಿಂದ ಐಬಿ ಕಟ್ಟಡ ಪಶು ಆಸ್ಪತ್ರೆ ತಾಯಿ ಮಕ್ಕಳ ಆಸ್ಪತ್ರೆ ವಾಣಿಜ್ಯ ಮಳಿಗೆ ಎಸ್ಸಿಪಿ ಟಿಎಸ್ಪಿ ಯೋಜನೆಯಲ್ಲಿ ಚರಂಡಿ ಸಿಸಿ ರಸ್ತೆ ಸೇರಿದಂತೆ ಹಲವಾರು ಅಭಿವೃದ್ಧಿ ಕೆಲಸ ಮಾಡಿರುವೆ ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಪಿಜಿ ಪವಾರ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀಮತಿ ಪಠಾಣ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ವೀರೇಶ್ ಹಟ್ಟಿ ಸೇರಿದಂತೆ ಹಲವು ಮುಖಂಡರು ಪಟ್ಟಣ ಪಂಚಾಯಿತಿ ಸದಸ್ಯರು ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಉಪಸ್ಥಿತರಿದ್ದರು ನಾಲ್ಕು ಕಾರ್ಯಕ್ರಮಗಳನ್ನು ನಾನು ಹಮ್ಮಿಕೊಂಡಿದ್ದೆ ಒಂದು ಬಾರ್ಕೆಟ್ ಬಿಳಿಗೆಯ ರಸ್ತೆಯನ್ನು ಮರು ಡಾಮರೀಕರಣ ಮಾಡ್ತಾ ಇದ್ದೀನಿ ಇದಕ್ಕೆ ಹೆಚ್ಚು ಕಡಿಮೆ ನಾವು 10 ಕೋಟಿಯನ್ನ ಖರ್ಚು ಮಾಡ್ತಾ ಇದ್ದೀವಿ ಜೊತೆಗೆ ಈ ಊರಲ್ಲಿ ಪಶುಸಂಗೋಪನಾ ಆಸ್ಪತ್ರೆಯನ್ನ 18-19ನೇ ಸಾಲಿನಲ್ಲಿನೇ ನಾವು ಮಂಜೂರು ಮಾಡಿಸಿದ್ವಿ ಆ ಕಟ್ಟಡದ ಉದ್ಘಾಟನೆ ಮಾಡಿ ಮತ್ತು ಲೋಕಾರ್ಪಣೆ ಕೂಡ ಮಾಡಿದ್ವಿ ಅದು ಕೂಡ ಸಂತೋಷದ ಸಂಗತಿ ಅಂತ ನಾನು ಹೇಳಬೇಕು ಜೊತೆಗೆ ಬಹಳ ಪ್ರಮುಖವಾಗಿ ಕೋಲಾರ ಪಟ್ಟಣ ಪಂಚಾಯಿತಿಯಿಂದ 3 ಕಸ ಸಂಗ್ರಹಣೆ ವಾಹನಗಳು ಜೊತೆಗೊಂದು ಸಕ್ಕಿಂಗ್ ಮಿಷಿನ್ ಅನ್ನು ಕೂಡ ಇವತ್ತು ಕೋಲಾರ ಪಟ್ಟಣಕ್ಕೆ ನಾವು ಲೋಕಾರ್ಪಣೆ ಮಾಡಿದ್ದೇವೆ ಅಂತ ಹೇಳಿ ಬಹಳ ಸಂತೋಷದಿಂದ ನಾನು ಹೇಳ್ತಾ ಜೊತೆಗೆ ಇವತ್ತು ವಾಜಪೇಯಿ ಮನೆಗಳನ್ನ 50 ಫಲಾನುಭವಿಗಳಿಗೆ ನಾವು ಹಂಚ್ತಾ ಇದ್ದೀವಿ ಈ 4 ಕಾರ್ಯಕ್ರಮ ಮಾಡೋದ್ರಿಂದ ಕೋಲಾರಕ್ಕೆ ಒಂದು ದೊಡ್ಡ ಸಹಾಯ ಆಗ್ತಾ ಇದೆ ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಕೋಲಾರ ಗ್ರಾಮ ಪಂಚಾಯಿತಿ ಆಗಿ ಉಳಿದಿದ್ರೆ ಈ ಯಾವ ಸವಲತ್ತುಗಳು ಕೂಡ ಕೋಲಾರಕ್ಕೆ ಬರ್ತಿದ್ದಿಲ್ಲ ಅಂದ್ರೆ ಅದು ಸತ್ಯಕ್ಕೆ ದೂರ ಆಗದೆ ಇರತಕ್ಕಂತ ಮಾತು ಮಾಡಿರೋದ್ರಿಂದ ಇವತ್ತು ಕೋಲಾರದ ಸರ್ವಾಂಗೀಣ ಅಭಿವೃದ್ಧಿಗೆ ನಾವು ಒಂದು ದಿಕ್ಕನ್ನ ಒಂದು ದಿಶೆಯನ್ನ ಇವತ್ತು ತೋರಿಸ್ತಾ ಇದ್ದೀವಿ ನನಗೆ ಬಹಳ ಸಂತೋಷ ಅನ್ನಿಸ್ತಾ ಇದೆ ಯಾಕೆಂದ್ರೆ ಈ ವರ್ತಮಾನ ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ಮುಖ್ಯಾಧಿಕಾರಿಗಳು ಮತ್ತು ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಎಲ್ಲ ಪಟ್ಟಣ ಪಂಚಾಯತ್ ಸದಸ್ಯರು ಅಧಿಕಾರ ಗ್ರಹಣ ಮಾಡಿಲ್ಲ ಆದರೆ ಸಾರ್ವಜನಿಕರ ಕುಂದುಕೊರತೆಗಳಿಗೆ ಅವರು ಸ್ಪಂದಿಸ್ತಾ ಇದ್ದಾರೆ ಅಂತ ಹೇಳಿ ಬಹಳ ಆತ್ಮಸಾಕ್ಷಿಯಾಗಿ ನಾನು ಹೇಳ್ತಾ ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಊರಿನ ಜನ ಕೆಲಸ ಮಾಡಬೇಕು ಜೊತೆಗೆ ನಾನು ಕೆಲಸ ಮಾಡಬೇಕು
ಇರತಕ್ಕಂತ ಎಲ್ಲ ಅಧಿಕಾರಿಗಳು ಅವರಿಗೆ ಸಹಕಾರ ಕೊಡಬೇಕು ಯಾವುದೇ ಒಂದು ಊರು ಪಟ್ಟಣ ಆದ್ಮೇಲೆ ಅಲ್ಲಿ ನಾಗರಿಕ ಸೌಲತ್ತುಗಳು ಬರಬೇಕು ಯಾಕೆ ನಾನು ಈ ಮಾತು ಹೇಳ್ತೀನಂದ್ರೆ ಕೋಲಾರ ದುರ್ದೈವಶ ಮುಳುಗಡೆ ಆಗಿ ಬಹಳ ಹಿನ್ನಡೆಯನ್ನ ಅನುಭವಿಸಿತ್ತು ಆದ್ರೆ ಇವತ್ತು ಸಂತೋಷದಿಂದ ಒಂದು ಮಾತನ್ನ ನಾನು ಹೇಳಲೇಬೇಕಾಗ್ತದೆ ಯಾಕಂದ್ರೆ ಕೋಲಾರನಲ್ಲಿ ನಾನು ಬಂದ ಮೇಲೆ 2006 ರಲ್ಲಿ ಸರ್ಕಾರಿ ಪ್ರೌಢಶಾಲೆಯನ್ನ ಮಂಜೂರು ಮಾಡಿದ್ರು ಜೊತೆಗೆ ಪಾಲಿಟೆಕ್ನಿಕ್ ಕಾಲೇಜ್ ಅನ್ನ ಮಂಜೂರು ಮಾಡಿ ಇವತ್ತು 6.5 ಕೋಟಿ ಖರ್ಚು ಮಾಡಿ ಆ ಕಟ್ಟಡವನ್ನ ಕಟ್ತಾ ಇದ್ದೀವಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಮ್ಯಾಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯ ಕೂಡ ನಾವು ಮಂಜೂರು ಮಾಡ್ತೀವಿ ಮತ್ತು ಗ್ರಾಮ ಪಂಚಾಯಿತಿಯನ್ನ ಪಟ್ಟಣ ಪಂಚಾಯಿತಿಯನ್ನಾಗಿ ಮಾಡಿದ್ದೀವಿ ಮತ್ತು ಲೋಕೋಪಯೋಗಿ ಇಲಾಖೆಯಿಂದ ಐಬಿ ಕೂಡ ಕಟ್ಟಿದ್ವಿ ಕೋಲಾರ ಗರ್ಸಂಗಿ ಓನಾಳ ಕುಕ್ಕಟ್ಟಿ ಮುಖ್ಯ ರಸ್ತೆಯನ್ನ ಅಭಿವೃದ್ಧಿ ಮಾಡಿದ್ವಿ ಜೊತೆಗೆ ರೈತ ಸಂಪರ್ಕ ಕೇಂದ್ರವನ್ನ ಮಾಡಿದ್ವಿ ಸರ್ಕಾರಿ ಮ್ಯಾಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯ ಕಟ್ಟಡ ಕೂಡ ನಾವು ಅವಾಗಲೇ 2006 ರಲ್ಲೇ ಮುಗಿಸಿದ್ವಿ ಸರ್ಕಾರಿ ಪ್ರೌಢಶಾಲೆ ಕಟ್ಟಡ ನಿರ್ಮಾಣ ಬಸ್ ನಿಲ್ದಾಣಗಳನ್ನು ಕೂಡ ನಾವು ಈಗ ಕಟ್ಟಿದ್ದೀವಿ ಜೊತೆಗೆ ಜಲಸಂಪನ್ಮೂಲ ಇಲಾಖೆ ವತಿಯಿಂದ ಇವತ್ತು ವಾಣಿಜ್ಯ ಮಳಿಗೆಗಳನ್ನು ಕಟ್ಟಿದ್ದೀವಿ ಮತ್ತು ಎಸ್ಸಿಟಿಟಿಎಸ್ಪಿ ಏರಿಯಾದ ರಸ್ತೆಗಳಲ್ಲಿ ಚರಂಡಿ ಕೂಡ ನಿರ್ಮಾಣ ಮಾಡಿದ್ದೀವಿ ಮತ್ತು ಎರಿ ಭೂಮಿ ಮೇಲೆ ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅದನ್ನು ಕೂಡ ನಾವು ಮಾಡಿದ್ದೀವಿ ಇವತ್ತು ನಿಮಗೆಲ್ಲ ಗೊತ್ತಿದೆ ಇದ್ರ ಜೊತೆಗೆ ಬಹಳಷ್ಟು ಕೆಲಸಗಳನ್ನ ಇವತ್ತು ನಾವು ಮಾಡಿದ್ದೀವಿ ಇದನ್ನೆಲ್ಲ ನಾನು ಹೇಳ್ಕೋತೋದ್ರೆ ಒಂದು ತಾಸು ಆಗ್ತದೆ ಆದ್ರೆ ಒಂದು ಮಾತನ್ನ ನಾನು ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ ಕೋಲಾರ ನಾವು ಪಟ್ಟಣ ಪಂಚಾಯಿತಿ ಆಗೋಕ್ಕಿಂತ ಪೂರ್ವದಲ್ಲೇ ಒಂದು ಆಸೆ ಇತ್ತು ಇಲ್ಲೊಂದು ಸುಸಜ್ಜಿತ ದವಾಖಾನೆಯನ್ನ ನಾನು ಮಾಡ್ಬೇಕಂತೇಳಿ ಅದಕ್ಕೆ ಇವತ್ತು 3 ಕೋಟಿ ಖರ್ಚು ಮಾಡಿ 50 ಹಾಸಿಗೆಗಳ ತಾಯಿ ಮಕ್ಕಳ ಆಸ್ಪತ್ರೆ ಕೂಡ ಇವತ್ತು ನಾವು ಕಟ್ಟಿ ನಿಂತಿದ್ದೀವಿ ಮತ್ತು ತಾಲೂಕು ಆಸ್ಪತ್ರೆಗೆ ಕೋಲಾರನ್ನ ಇವತ್ತು ಮೇಲ್ದರ್ಜೆಗೆ ಕೂಡ ಏರಿಸಿದ್ದೀವಿ ಇದರಿಂದ ಬರ್ತಕ್ಕಂತ ಸಿನಿಮಾಗಳಲ್ಲಿ ನಮ್ಮ ಜನರಿಗೆ ಬಾಗಲಕೋಟೆಗೆ ಅಥವಾ ಬಿಜಾಪುರ ಜಿಲ್ಲಾ ಆಸ್ಪತ್ರೆಗೆ ಹೋಗ್ತಕ್ಕಂಥದ್ದು ಕೂಡ ತಪ್ಪದೆ 2 ಆಸ್ಪತ್ರೆಗಳನ್ನ ನಾವು ಮೇಲ್ದರ್ಜೆಗೆ ಏರಿಸ್ತಾ ಇದ್ದೀವಿ ಒಂದು ನಿಡಗುಂದಿ ಮತ್ತು ಕೋಲಾರ ಇದರಿಂದ ನಮ್ಮ ಭಾಗದ ಜನರ ಯಾವುದೇ ಆರೋಗ್ಯದ ಸಮಸ್ಯೆಗಳು ಬಂದ್ರೆ ಇವತ್ತು ಬೇರೆ ಊರಿಗೆ ಹೋಗ್ತಕ್ಕಂಥದ್ದು ತಪ್ಪಿಸ್ಲಿಕ್ಕೆ ಒಂದು ಅವಕಾಶ ಕೂಡ ನಮಗೆ ಸಿಗ್ತದೆ ಇಂಥ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ನಾವು ಮಾಡಿದ್ದೀವಿ ಇವತ್ತು ನಾನು ಒಂದ್ ಮಾತನ್ನ ಹೇಳ್ಬಹುದು ನಾವು ಏನ್ ಮಾಡಿದೀವಿ ಅನ್ನೋದು ಇಲ್ಲಿ ತನಕ ನಾನು ಓದ್ ಹೇಳಿದೀನಿ ಮಾಡುದು ಅವ್ರ ಜೀವನೋಪಾಯ ಚೆನ್ನಾಗಿರ್ಬೇಕು ಅಂತಕ್ಕಂತ ಆಶಾ ವಿಚಾರ ಇಟ್ಕೊಂಡು ಇವತ್ತಿನ ಎಲ್ಲ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆಯನ್ನ ನಾವು ಕೊಟ್ಟಿದ್ದೀವಿ ಈ ಸಂದರ್ಭದಲ್ಲಿ ತಾಲೂಕಾ ದಂಡಾಧಿಕಾರಿಗಳಾಗ್ಲಿ ಮತ್ತು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು ಮತ್ತು ಇನ್ನೊಂದು ಉಳಿದಂತ ಎಲ್ಲ ವಿವಿಧ ಇಲಾಖೆ ಮುಖ್ಯಸ್ಥರು ಸಹಕಾರ ಕೊಟ್ಟು ಎಲ್ಲ ಕೆಲಸಗಳಿಗೆ ಚಾಲನೆ ಕೊಟ್ಟಿದ್ದಾರೆ ಉದ್ಘಾಟನೆ ಮಾಡಿದ್ದಾರೆ ನಾನು ನಿಮ್ಮಿಂದ ಇಷ್ಟೇ ನಿರೀಕ್ಷೆ ಮಾಡ್ತೀನಿ ಬರತಕ್ಕಂತ ದಿನಮಾನಗಳಲ್ಲಿ ಇಡೀ ಕೋಲಾರ ತಾಲೂಕು ಒಂದು ಮಾದರಿಯ ತಾಲೂಕು ಆಗಬೇಕು ಅದರಲ್ಲಿ ವಿಶೇಷವಾಗಿ ಕೋಲಾರ ಪಟ್ಟಣ ಪಂಚಾಯಿತಿ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಮಾದರಿಯ ಪಟ್ಟಣ ಪಂಚಾಯಿತಿ ಆಗಬೇಕು ಅನ್ನೋದೇ ನನ್ನ ಅಭಿಲಾಷೆ ಆ ದಿಸೆಯಲ್ಲಿ ನಿಮ್ಮೆಲ್ಲರ ಸಹಕಾರ ನಾನು ಕೋರ್ತೀನಿ ಹೆಚ್ಚಿಗೆ ನಾನು ಮಾತನಾಡಿದ ಇನ್ನೂ 3 ಕಾರ್ಯಕ್ರಮಗಳಿರೋದ್ರಿಂದ ಬರ್ತಕ್ಕಂತ ದಿನಮಾನಗಳಲ್ಲಿ ಬಹಳಷ್ಟು ಕೆಲಸಗಳಿಗೆ ನಾವು ಅಡಿಗೆಲ್ಲನ್ನು ಹಾಕಬೇಕಾಗ್ತದೆ ಆ ಸಂದರ್ಭದಲ್ಲಿ ಇನ್ನೂ ಕೆಲವು ಉದ್ಘಾಟನೆ ಮಾಡತಕ್ಕಂತ ಅನೇಕ ಸಂಗತಿಗಳಿದ್ದಾವೆ ಅವೆಲ್ಲವನ್ನ ಏಕಕಾಲಕ್ಕೆ ನಾನು ತಮಗೆ ಲೋಕಾರ್ಪಣೆ ಮಾಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಭರವಸೆಯನ್ನು ಕೊಟ್ಟು ಇವತ್ತಿನ ಕಾರ್ಯಕ್ರಮವನ್ನ ಅತ್ಯಂತ ಸಂಯಮದಿಂದ ಮತ್ತು ಸರ್ಕಾರದಿಂದ ನೆರವೇರಿಸಿರ್ತಕ್ಕಂತ ಇಲಾಖೆ ಮುಖ್ಯಸ್ಥರಿಗೆ ಮತ್ತು ನಾಗರಿಕ ಉದ್ಘಾಟನಾ ಸಮಾರಂಭದ ಜಿಲ್ಲೆ ಸಮಿತಿಯನ್ನು ವಹಿಸಿರುವಂತಹ ಹೊಡೆ 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 ಹೊಡೆ
ರೈತರಿಗಾಗಿ ಅಧಿಕ ಲಾಭ ಉತ್ತಮ ಗುಣಮಟ್ಟದ ಬೆಳೆಗಾಗಿ ಕಿಸಾನ್ ಶಕ್ತಿ ಡಾಕ್ಟರ್ ಉಪಯೋಗಿಸಿ ಉತ್ತಮ ಲಾಭ ಪಡೆಯಿರಿ. ಕೃಷ್ಣಾ ಕೆಮಿಕಲ್ಸ್ ಅಂಡ್ ಫರ್ಟಿಲೈಜರ್ಸ್ ಪ್ರಸ್ತುತಪಡಿಸುತ್ತಿದೆ ಕಿಸಾನ್ ಶಕ್ತಿ ಡಾಕ್ಟರ್. ಕಿಸಾನ್ ಶಕ್ತಿ ಡಾಕ್ಟರ್ ದ್ರವ ರೂಪದಲ್ಲಿ ದೊರೆಯುವ ಅತ್ಯಂತ ಪ್ರಭಾವಶಾಲಿಯಾದ ಸಾವಯವ ಪೋಷಕಾಂಶಗಳ ಹಾಗೂ ಸಸ್ಯ ವರ್ಧಕಗಳ ಮಿಶ್ರಣ. ಕಿಸಾನ್ ಶಕ್ತಿ ಡಾಕ್ಟರ್ ಯಾವುದೇ ಬೆಳೆಗಾದರೂ ಖಚಿತ ಫಲಿತಾಂಶವನ್ನ ನೀಡುತ್ತದೆ. ಬೆಳೆಯ ಇಳುವರಿಯನ್ನ ಗಣನೀಯವಾಗಿ ಹೆಚ್ಚಿಸುವುದರೊಂದಿಗೆ ರೈತರಿಗೆ ಅಧಿಕ ಲಾಭವನ್ನ ಒದಗಿಸುತ್ತದೆ. ಕಿಸಾನ್ ಶಕ್ತಿ ಡಾಕ್ಟರ್ ನೀರಾವರಿ ಹಾಗೂ ಒಣ ಬೇಸಾಯದ ಬೆಳೆಗಳಿಗೆ ಅತಿ ಕಡಿಮೆ ಸಮಯದಲ್ಲಿ ಕೆಲಸದ ಪ್ರಭಾವ ತೋರಿಸುತ್ತದೆ. ಕಿಸಾನ್ ಶಕ್ತಿ ಡಾಕ್ಟರ್ ಉಪಯೋಗಿಸುವುದು ಅತಿ ಸುಲಭ. 5 ಲೀಟರ್ ಕಿಸಾನ್ ಶಕ್ತಿ ಡಾಕ್ಟರ್ ಅನ್ನ ಹನಿ ನೀರಾವರಿ ಅಥವಾ ಸಾಂಪ್ರದಾಯಿಕ ನೀರಾವರಿ ಪದ್ಧತಿಯಿಂದ 1 ಎಕರೆ ಭೂಮಿಗೆ ಕೊಡುವುದು ಹಾಗೂ 3 ರಿಂದ 5 ಮಿಲಿಲೀಟರ್ ಕಿಸಾನ್ ಶಕ್ತಿ ಡಾಕ್ಟರ್ ಅನ್ನ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಎಲೆಗಳಿಗೆ ಸಿಂಪಡಣೆ ಮಾಡುವುದರಿಂದ ಪ್ರಥಮ ದ್ವಿತೀಯ ಸೂಕ್ಷ್ಮ ಅನ್ನೋ ಪೋಷಕಾಂಶಗಳನ್ನ ಸಾವಯವ ರೂಪದಲ್ಲಿ ಪೂರೈಸಲ್ಪಡುತ್ತದೆ ಹಾಗೂ ಬೀಜೋಪಚಾರ ಕೂಡ ಮಾಡಬಹುದಾಗಿದೆ. ಕಿಸಾನ್ ಶಕ್ತಿ ಡಾಕ್ಟರ್ ಉಪಯೋಗಿಸುವುದರಿಂದ ಬಿಳಿ ಬೇರುಗಳ ಸಂಖ್ಯೆ ವೃದ್ಧಿಯಾಗಿ ಸಮರ್ಪಕ ಪೋಷಕಾಂಶಗಳನ್ನ ದೊರೆಸುವಂತಾಗುತ್ತದೆ. ಇದರಿಂದ ಬೆಳೆಗಳ ಆರೋಗ್ಯ ವೃದ್ಧಿಸಿ ಅಧಿಕ ಇಳುವರಿಯನ್ನ ನೀಡುತ್ತದೆ. ಕಿಸಾನ್ ಶಕ್ತಿ ಡಾಕ್ಟರ್ ಅನ್ನ ಎಲ್ಲ ರೀತಿಯ ಮಣ್ಣಿನ ವಿಧಗಳಲ್ಲಿ ಹಾಗೂ ಎಲ್ಲ ರೀತಿಯ ಬೆಳೆಗಳಿಗೆ ಕೊಡಬಹುದಾಗಿದೆ. ಕಿಸಾನ್ ಶಕ್ತಿ ಡಾಕ್ಟರ್ ರೈತರಲ್ಲಿ ಭರವಸೆ ಮೂಡಿಸುವ ಉತ್ಪನ್ನವಾಗಿದ್ದು ರೈತರ ಶ್ರೇಯಸ್ಸು ಬಯಸುವ ಶುಭ ಆಕಾಂಕ್ಷೆಗಳಾದ ಕೃಷ್ಣಾ ಕೆಮಿಕಲ್ಸ್ ಅಂಡ್ ಫರ್ಟಿಲೈಜರ್ಸ್ ರವರ ಕಿಸಾನ್ ಶಕ್ತಿ ಡಾಕ್ಟರ್ ಉಪಯೋಗಿಸಿ ಉತ್ತಮ ಲಾಭ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೃಷ್ಣಾ ಕೆಮಿಕಲ್ಸ್ ಅಂಡ್ ಫರ್ಟಿಲೈಜರ್ಸ್ ಮೊಬೈಲ್ ನಂಬರ್ 9880804090.